ಸ್ನೇಹಿತರೆ ನಮಸ್ಕಾರ ತಮ್ಗೆಲ್ರಿಗೂ ಮೊದಲೇ ತಿಳಿಸಿರೋ ಹಾಗೆ ಹುಲಜಯಂತಿ ಶ್ರೀ ಮಾಳಿಂಗರಾಯರ ಪಾರ್ಟ್ ಒನ್ ವಿಡಿಯೋನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಕಂಪ್ಲೀಟ್ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೀನಿ ಇದು ಪಾರ್ಟ್ ಟು ವಿಡಿಯೋ ಯಾರೆಲ್ಲ ಪಾರ್ಟ್ ಒನ್ ವಿಡಿಯೋ ನೋಡಿಲ್ವೋ ಇಲ್ಲಿ ಮೇಲ್ಗಡೆ ಐಕಾನ್ ಬಟನಲ್ಲಿ ಸೊ ಪಾರ್ಟ್ ಒನ್ ವೀಡಿಯೋನ ಹಾಕಿರ್ತೀನಿ ಇಲ್ಲಾಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸರ್ ಆ ಒಂದು ವಿಡಿಯೋದ ಲಿಂಕನ್ನು ಹಾಕಿರ್ತೀನಿ ಸೊ ಆ ಪಾರ್ಟ್ ಒನ್ ವಿಡಿಯೋ ನೋಡಿದ್ರೆ ಈ ಒಂದು ಪಾರ್ಟ್ ವಿಡಿಯೋ ಸೊ ಕಂಪ್ಲೀಟಾಗಿ ನಿಮಗೆ ಗೊತ್ತಾಗುತ್ತೆ ಏನು ಎತ್ತ ಆ ಹುಲಿ ಜಯಂತಿ ಒಂದು ಪವಾಡ ಪುರುಷನ ಅಂದರೆ ಪವಾಡ ಪುರುಷ ಮಹಾತ್ಮ ಮತ್ತು ಒಂದು ದೈವ ಸಂಭೂತವಾದಂಥ ಶ್ರೀನಮ್ಮ ಹಾಲು ಮತದ ಮಾಳಿಂಗರಾಯರ ಕಂಪ್ಲೀಟಾಗಿ ಚರಿತ್ರೆಯನ್ನು ಹಾಕಿದ್ದೀನಿ ಜೊತೆಗೆ ಈ ವಿಡಿಯೋದಲ್ಲಿ ಏನಪ್ಪ ತಿಳಿಸಕ್ಕೆ ಹೋಗ್ತೀನಿ ಅಂತಂದರೆ ಹಾಲು ಮತದ ಇತಿಹಾಸ ಏನು ಕುರಿಗಳು ಹೇಗೆ ಉದ್ಭವವಾದವು ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತೀನಿ ಸೊ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡೋದಾಗಲಿ ಮಿಸ್ ಮಾಡಿಕೊಳ್ಳೇಬೇಡಿ ಸ್ಕಿಪ್ ಅಂತೂ ಮಾಡಲೇಬೇಡಿ ಈ ಒಂದು ಹಲವಾರು ರೋಚಕ ಘಟನೆಗಳನ್ನು ಕಥೆಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಪಡಿಸ್ತಾ ಇದ್ದೀನಿ ಸೊ ತಯವಿಟ್ಟು ತಾವೆಲ್ಲರೂ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ವೆಲ್ಕಮ್ ಟು ಹುಲಿ ಜಯಂತಿ ಎಲ್ಲರಿಗೂ ನೋಡಬಹುದು ತಾವು ಈ ಒಂದು ದೇವಸ್ಥಾನ ದೇವಸ್ಥಾನದಲ್ಲ ಹುಲಿ ಜಯಂತಿ ಮಾಳಿಂಗರಾಯರ ತಮ್ಮ ಗುರುಗಳ ಅವರ ಗುರುಗಳ ದೇವಸ್ಥಾನ ಅಂದರೆ ಬೀರೇಶ್ವರ ದೇವರು ಅಂದರೆ ಬೀರೇಶ್ವರ ಪೂಜಾರಿ ಅವರ ದೇವಸ್ಥಾನ ಸೊ ಬನ್ನಿ ಶ್ರೀ ಬೀರೇಶ್ವರ ಪೂಜಾರಿ ಅವರ ದೇವಸ್ಥಾನ ಒಳಗಡೆ ಹೋಗುವ ಮೇನೆಲ್ಲ ಇದೇ ದೇವಸ್ಥಾನದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಜೊತೆಗೆ ಇದರ ಇತಿಹಾಸವನ್ನು ಕೂಡ ತಮಗೆ ತಿಳಿಪಡಿಸ್ತೀನಿ ಬನ್ನಿ ಮೂರ್ಸಿ ಇಲ್ಲ ಸೊ ಸ್ನೇಹಿತರೆ ನೋಡಿದ್ರಲ್ವಾ ಶ್ರೀ ಬೀರೇಶ್ವರರ ದೇವಸ್ಥಾನ ಅಂದರೆ ನಮ್ಮ ಹುಲಜಯಂತಿ ಶ್ರೀ ಮಾಲಿಂಗರಾಯರ ಗುರುಗಳು ಅದರಂತೆ ಒಂದು ಇತಿಹಾಸವನ್ನು ತಿಳಿಪಡಿಸ್ತೀನಿ ಅಂತ ಹೇಳಿದ್ದೆ ಏನಪ್ಪ ಅಂತಂದರೆ ಮಾಲಿಂಗರಾಯರು ಶಿವಪದ್ಮಗೊಂಡನ ಅವತಾರದಲ್ಲಿ ಭೂಮಿಯನ್ನು ಉಳುಮೆ ಮಾಡುವ ಸಂದರ್ಭದಲ್ಲಿ ಅಂದರೆ ಅವರು ನೇಗಿಲಿನ ಹಿಡಿದು ನೆಲವನ್ನು ಉಳುಮೆ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಆ ನೇಗಿಲು ಹುತ್ತಿಗೆ ತಾಗಿ ಆಗ ಆ ಹುತ್ತಿನಿಂದ ಹೊರಬಂದ ಕುರಿಗಳು ಶಿವಪದ್ಮಗೊಂಡನ ಸುತ್ತಲೂ ನಿಂತು ಕೂಗಾಡಿದವಂತೆ ಸೊ ಆಗ ಅವುಗಳ ಕೂಗು ಕೇಳಲಾಗದೆ ತನ್ನಿಂದ ಅಪಚಾರವಾಯಿತು ಎಂದು ತಿಳಿದು ಅಲ್ಲಿಂದ ಓಡಿ ಹೋಗಿ ಬೆಟ್ಟದಿಂದ ಹಾರಲು ಮುಂದಾಗ್ತಾರೆ ಸೊ ಆಗ ಶ್ರೀ ರೇವಣ ಸಿದ್ದೇಶ್ವರರು ಪ್ರತ್ಯಕ್ಷಗೊಂಡು ಅವರನ್ನು ತಡಿತಾರೆ ಯಾಕಪ್ಪ ಏನಾಯಿತು ಇಂಥ ಸಾಹಸಕ್ಕೆ ಯಾಕೆ ಈ ಕೈ ಹಾಕಿದೆ ಅಂತ ಕೇಳಿದಾಗ ಶಿವಪದ್ಮಗೊಂಡ ಹೇಳ್ತಾರಂತೆ ಸೊ ನಡೆದಿರುವ ಸಂಗತಿಯನ್ನು ಎಲ್ಲ ವಿವರಿಸ್ತಾರೆ ಜೊತೆಗೆ ಆಗ ಶ್ರೀ ರೇವಣ ಸಿದ್ದೇಶ್ವರರು ನಿನ್ನ ತಪ್ಪಿಲ್ಲದಪ್ಪ ಅಂದರೆ ಅವರು ಉಳುಮೆ ಮಾಡುವಾಗ ಹುತ್ತಿಗೆ ತಾಗಿ ಕುರಿಗಳು ಹೊರಗೆ ಬಂದಿರ್ತವಲ್ಲ ಅದು ತಪ್ಪು ಆಗಿತ್ತು ಅಂತ ಹೇಳ್ಬಿಟ್ಟು ಶಿವಪದ್ಮಗೊಂಡರವರಿಗೆ ಅನಿಸಿತ್ತು ಬಟ್ ಅದನ್ನು ಶ್ರೀ ರೇವಣ ಸಿದ್ದೇಶ್ವರರು ಅದನ್ನು ಕಂಪ್ಲೀಟಾಗಿ ಹೇಳಿ ಇವಾಗ ಎಕ್ಸ್ಪ್ಲೈನ್ ಮಾಡ್ತಾರೆ ಏನಪ್ಪಾ ಅಂತಂದರೆ ಅದು ನಿಂದು ತಪ್ಪಲ್ಲ ಏನಪ್ಪ ಅಂದರೆ ಆ ದೈವ ಅಂತ ಹೇಳ್ತಾರೆ ಸೊ ದೈವ ಪರಮಾತ್ಮನವರದ್ದು ಅದು ಅಂತ ಹೇಳಿದಾಗ ಅಷ್ಟೇ ಎಲ್ಲ ಸ್ವತಃ ಪಾರ್ವತಿ ದೇವಿಯು ಸಹ ಕುರಿಗಳಿಗೆ ಹುಲ್ಲು ನೀರು ನೀಡಿ ಅಷ್ಟೇ ಎಲ್ಲ ಅವುಗಳ ಆರೈಕೆ ಕೂಡ ಮಾಡಿದ್ರಂತೆ ಸೊ ಫೈನಲಿ ಕುರಿಗಳನ್ನೆಲ್ಲ ಒಟ್ಟುಗೂಡಿಸಿ ಭೂಮಿಯಲ್ಲಿ ಒಂದು ಗುಹೆಯನ್ನು ತೋಡಿ ನೀರು ಆಹಾರ ಅವುಗಳಿಗೆ ನೀಡಿ ಸೊ ಮುಂದೆ ಕಾಲಾಂತರದಲ್ಲಿ ಒಬ್ಬ ಮಹಾನ್ ಪುರುಷ ಹುಟ್ಟಿ ಅವನಿಂದಲೇ ಅಂದರೆ ಅವರಿಂದಲೇ ಈ ಕುರಿಗಳ ಭೂಮಿ ಮೇಲೆ ಬರುತ್ತವೆ ಅಂಥೇಳಿ ಆಶೀರ್ವದಿಸಿರಂತೆ ಹಾಗಾಗಿ ಮಹಾಲಿಂಗರಾಯರು ಅಂದರೆ ಶಿವಪದ್ಮಗೊಂಡನ ಕೈಯಲ್ಲಿ ಕೋಲು ಕೊಟ್ಟು ಈ ಕುರಿಗಳ ಆರೈಕೆ ಪಾಲನೆ ಪೋಷಣೆ ಎಲ್ಲವನ್ನು ನಿನ್ನದೇ ನೋಡು ಅಂತ ಹೇಳಿಬಿಟ್ಟು ತಿಳಿಸಿ ಹೋಗ್ತಾರಂತೆ ಯಾರು ಶ್ರೀ ರೇವಣ ಸಿದ್ದೇಶ್ವರರು ಸೊ ಅಂದಿನಿಂದ ಈ ಕುರಿಗಳು ಆ ಒಂದು ಹುಟ್ಟಿದಂಥ ಜಾಗವೇ ಹೊಲಜಂತಿ ಓಕೆನಾ ಮೊದಲನೇ ವಿಡಿಯೋದ ಸಹ ನಿಮಗೆ ತಮಗೆಲ್ಲರಿಗೂ ತಿಳಿಸಿದ್ದೆ ಅದರಂತೆ ಈ ವಿಡಿಯೋದಲ್ಲಿ ಸಹ ಅಂದರೆ ಕುರಿಗಳು ಹೇಗೆ ಉದ್ಭವ ಆದೋ ಮತ್ತು ಹಾಲು ಮತದ ಇತಿಹಾಸ ಏನಂತೇಳಿ ಆ ಎರಡೂ ವಿಡಿಯೋ ನೋಡಿದರೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಏನು ಎತ್ತ ಅಂತ ಓಕೆನಾ ಸೊ ನೋಡ್ಬೋದು ಕಂಪ್ಲೀಟಾಗಿ ಆ ಒಂದು ಗೋಡೆಗಳ ಮೇಲೆ ಎಲ್ಲ ಅಂದರೆ ನಮ್ಮ ಹುಲ್ಜಯಂತಿ ಮಾಳಿಂಗರಾಯರ ಇತಿಹಾಸವನ್ನು ತೋರ್ಪಡಿಸೋದಕ್ಕೆ ಎಲ್ಲವನ್ನು ನೀಟಾಗಿ ಸೊ ಡ್ರಾಯಿಂಗ್ ಮುಖಾಂತರ ತಿಳಿಪಡಿಸಿದ್ದಾರೆ ಇವಾಗ ನಾವು ಮತ್ತೆ ನೆಕ್ಸ್ಟ್ ಊರಿಗೆ ಹೋಗ್ತಾಯಿದ್ದೀವಿ ಅಲ್ಲಿ ಅಂದರೆ ಪಂಡ್ರಾಪುರಕ್ಕೆ ಸೊ ಅಲ್ಲಿ ಇದನ್ನು ಕಂಪ್ಲೀಟಾಗಿ ನೆಕ್ಸ್ಟ್ ವಿಡಿಯೋ ನೋಡ್ತಾ ಹೋಗಿ ತಿಳಿಸ್ತಾ ಹೋಗ್ತೀನಿ ಓಕೆನಾ ಅಂಟಿಲ್ ದೆನ್ ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್ ನೆಕ್ಸ್ಟ್ ಈ ಎಪಿಸೋಡಲ್ಲಿ ಸಿಗ್ತೀನಿ ಡೋಂಟ್ ಮಿಸ್ ಇಟ್ ಬೈ ಬೈ